ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಇದೆ, ಬಹಳ ವಿಶೇಷವಾಗಿ ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಈ ಕರೋನಾ ಅನ್ನೋ ಒಂದು ಮಹಾಮಾರಿ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ದೊಡ್ಡ ಒಂದು ಆಚರಣೆ ನಮ್ಮ ದೇಶದಲ್ಲಿ ಆಗ್ತಾ ಇತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ಕರೋನಾ ಇರೋದ್ರಿಂದ ನಾವೆಲ್ಲರೂ ಕೂಡ ಆ ಒಂದು ಕರೋನಾ ರೂಲ್ಸ್ ಏನಿದೆ ಫಾಲೋ ಮಾಡ್ಕೊಂಡು ಮಾಡಬೇಕು. ಸೊ ಹಾಗೆ ಇವತ್ತು ನಾನು ತುಮಕೂರಿನ ಪ್ರಥಮ ದರ್ಜೆ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಇದ್ದೀನಿ. ಎಲ್ಲ ಮಕ್ಕಳು ಇಲ್ಲಿದ್ದಾರೆ. ಸೊ ಈ ಮಕ್ಕಳ ಜೊತೆ ಸ್ವಲ್ಪ ಚಿಟ್ಚಾಟ್ ಮಾಡ್ತಾ, ಹಾಗೆ ಅವ್ರಿಗೆ ಎಷ್ಟು ಗೊತ್ತು ಅಷ್ಟು ಸಣ್ಣ ಸಣ್ಣ ಪ್ರಶ್ನೆಗಳನ್ನ ಕೇಳ್ತಾ ಇವತ್ತು ಮಾತಾಡಿಸ್ತೀನಿ. ಹಾಗಾದರೆ ಬನ್ನಿ. ಎಸ್ ವೀಕ್ಷಕರೇ, ಇಲ್ಲಿ BCA ಬಿಸಿ ಬಿಸಿ ಗ್ರೂಪ್ಸ್ ನಮ್ಮ ಜೊತೆ ಇದ್ದಾರೆ. ಯಾವಾಗಲೂ ಬಿಸಿ ಬಿಸಿನೇ ಅವರೆಲ್ಲ. ಸೊ ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ಇದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಇದು? 75th ಪಕ್ಕ. ನೀವು ಯಾವಾಗಿಂದ ಇದ್ದೀರಾ? ಹೌದಾ, ಎಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಇದ್ದೀರಾ ಅನ್ಕೊಂಡೆ. ಓಕೆ, ನಿಮ್ಮ ಪ್ರಕಾರ ಇವಾಗ ಎಲ್ಲ ಹೆಣ್ಮಕ್ಳಿಗೆ ಆಗಲಿ ಎಲ್ಲರಿಗೂ ಆಗಲಿ ಫ್ರೀಡಮ್ ಸಿಕ್ಕಿದ್ಯಾ? ಆಲ್ಮೋಸ್ಟ್ ಸಿಕ್ಕಿದೆ. ಸಿಕ್ಕಿದೆ. ಇನ್ನ ಏನು ಸಿಗಬೇಕು ಹಂಗಾದ್ರೆ? ಈಕ್ವಲ್ ಟು ಬಾಯ್ಸ್ ತರ ಫ್ರೀಡಮ್ ಸಿಗಬೇಕು. ಅಂದ್ರೆ ಯಾವ ತರ? ಅಂದ್ರೆ ಸರ್, ಒಂದು ನಿಮಿಷ. ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಸರ್. ಪ್ರತಿಯೊಂದು ಒಂದು ಆಫೀಸ್ ಅಲ್ಲೇ ಆಗಲಿ, ಹೆಣ್ಮಕ್ಳು ಅಂತ ಅಂದ್ರೆ ಹಿಂದೆ ದಪ್ತಾನೆ ಇರ್ತಾರೆ, ನಿಮ್ ಕೈಲಿ ಆಗಲ್ಲ, ಏಯ್ ವಾ ಕಡೆ ಅಂತ ಏಜೆನ್ಸಿ ಮಾಡ್ತಾರೆ, ಆ ತರ ಮಾಡ್ತಿದ್ದಾರೆ. ಓಕೆ, ಯಾರು ಮಾಡಿದ್ ನಿಮ್ಗೆ ಹಂಗೆ? ನಮ್ಗೆ ಮಾಡ್ತಿಲ್ಲ, ನಮ್ಮ ಲೆಕ್ಚರರ್ಸೇ. ಈಗ ಒಂದು ಯೂನಿವರ್ಸಿಟಿ ಕಾಲೇಜಲ್ಲೇ ಆಗಿ, ಏನಾದ್ರು ಇವಾಗ ಇದು ಸ್ಕ್ವಾಡ್ ಅಂತ ಹೋಗ್ತಾರಲ್ಲ, ಅದರಲ್ಲೇ ಆಗಲಿ ಸಹ ಆ ತರ ಮಾಡ್ತಿದ್ದಾರೆ. ಓಕೆ, ಎಲ್ಲ ಒಂದ್ ಕಡೆ ಇನ್ನೂ ಒಂದು ಬ್ಯಾಲೆನ್ಸ್ ಆಗಿಲ್ಲ ಅಂತ ಹೇಳ್ತೀರಾ? ಫೈನ್. ಮತ್ತೆ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲದರಲ್ಲೂ ಬಾಯ್ಸ್ ಅಂದ್ರೆ ಫಸ್ಟ್ ಬಾಯ್ಸ್ ಗೆ ಪ್ರಯಾರಿಟಿ ಕೊಡ್ತಾರೆ ಎಜುಕೇಶನ್ ಅಲ್ಲಿ. ಮತ್ತೆ ಇವಾಗ ಲಾಕ್ಡೌನ್ ಆದಾಗಿಂದ ಗರ್ಲ್ಸ್ ಅಂತ ಇದ್ರೆ ಅವ್ರ ಎಜುಕೇಶನ್ ಅವ್ರಿಗೆ ಮುಂದೆ ಕಳ್ಸೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಮ್ಯಾರೇಜ್ ಮಾಡೋದು ಈ ತರ ಮಾಡ್ತಿದ್ದಾರೆ. ಬಾಯ್ಸ್ ಗಾದ್ರೆ ಮಾತ್ರ ಆನ್ಲೈನ್ ಕ್ಲಾಸಸ್ ಆಗ್ಲಿ ನೀವು ಕೇಳಿ. ಅಂದ್ರೆ ನಿಮಗೆ ಆನ್ಲೈನ್ ಕ್ಲಾಸಸ್ ಕೇಳಕ್ ಬಿಡ್ತಿಲ್ವಾ? ನಮ್ಗೆ ಬಿಟ್ಟಿದ್ದಾರೆ. ಯಾರಿಗೆ? ನಿಮ್ ಪಕ್ಕದವ್ರಿಗೆ? ಹಳ್ಳಿ ಸೈಡ್ ಮಕ್ಕಳಿಗೆ ಅಷ್ಟೊಂದು ಕೊಟ್ಟಿಲ್ಲ ಅಂದ್ರೆ ಅಲ್ಲ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಜುಕೇಶನ್ ಡ್ರಾಪ್ ಔಟ್ ಮಾಡ್ತಾ ಇದ್ದಾರೆ, ಚೈಲ್ಡ್ ಮ್ಯಾರೇಜ್ ಕಂಟಿನ್ಯೂ ಆಗ್ತಾ ಇದೆ ವಿಲೇಜಸ್ ಅಲ್ಲಿ. 18 ಕ್ಕಿಂತ ಮುಂಚೆನೇ ಮ್ಯಾರೇಜ್ ಮಾಡ್ತಾ ಇದ್ದಾರೆ. 18 ಕ್ಕಿಂತ ಮುಂಚೆ ಮ್ಯಾರೇಜ್ ಮಾಡ್ತಾ ಇದ್ದಾರೆ. ಇದು ಆನ್ಲೈನ್ ಕ್ಲಾಸ್ ಬಂದಾಗಿಂದ ತುಂಬಾನೇ ಕಂಟಿನ್ಯೂ ಆಗಿದೆ. ಯಾವುದು? ಚೈಲ್ಡ್ ಮ್ಯಾರೇಜ್. ಚೈಲ್ಡ್ ಮ್ಯಾರೇಜ್. ಎಸ್ ಏನಂದ್ರೆ ಈಗ ಮೊದಲೇ ಮೊಬೈಲ್ಗಳೆಲ್ಲ ಕೈಗೆ ಸಿಗ್ತಾ ಇರಲಿಲ್ಲ, ಆನ್ಲೈನ್ ಕ್ಲಾಸ್ ಬಂದು ಒಂದು ಒಳ್ಳೆ ಅಂದ್ರೆ ಉಪಯೋಗ ಆಯ್ತು ಎಲ್ರಿಗೂ ಕೂಡ. ಮನೇಲಿ ಮೊಬೈಲ್ ಬೇಕು ಅಂತ ಕೇಳೋದು ತುಂಬಾ ಈಸಿ ಆಗೋಯ್ತು ಅಲ್ವಾ? ಸೊ ಹಂಗಾಗಿ ಇವ್ರು ಹೇಳ್ತಾ ಇದ್ದಾರೆ ಚೈಲ್ಡ್ ಮ್ಯಾರೇಜ್ ಎಲ್ಲ ಆಗ್ತಾ ಇದೆ, ಬಾಯ್ಸ್ಗೆ ಈಕ್ವಲ್ ಆಗಿರೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಫೈನ್, ನೋಡೋಣ ಮುಂದಕ್ಕೆ ಇನ್ನೊಂದು ಸ್ವಲ್ಪ ಜನ ಮಾತಾಡ್ಸೋಣ. ಎಸ್, ನಮ್ಮ ಜೊತೆ ಲಕ್ಷ್ಮಿ ಅವರು ಇದ್ದಾರೆ. ಇವರು ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಮಹಾಲಕ್ಷ್ಮಿ ಅಂತ ಅವ್ರ ಹೆಸರು. ಹೌದಾ? ಓಕೆ, ತಮ್ಮ ಹೆಸರು? ಲಕ್ಷ್ಮಿ. ಬರೀ ಲಕ್ಷ್ಮಿನಾ? ಲಕ್ಷ್ಮಿ ಡಿ ಆರ್. ಲಕ್ಷ್ಮಿ ಡಿ ಆರ್? ಲಕ್ಷ್ಮಿ ಡಿ ಆರ್ ಅಥವಾ ಲಕ್ಷ್ಮಿ ಡಿ ಆರ್? ಲಕ್ಷ್ಮಿ ಡಿ ಆರ್. ಓಕೆ ಓಕೆ, ಫೈನ್, ಲಕ್ಷ್ಮಿ ಡಿ ಆರ್ ಅನ್ಕೊಂಡ್ಬಿಟ್ವಿ. ಎನಿವೇಸ್, ಇದು ಎಷ್ಟನೇ ವರ್ಷದ ಸ್ವಾತಂತ್ರ್ಯೋತ್ಸವ? 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಓಕೆ, ಸೊ ನೀವು ಏನಾದರೂ ಒಂದು ಮಿಲಿಟ್ರಿನಲ್ಲಿ ಸೇರಿಬಿಟ್ಟು ನಿಮ್ಗೆ ಒಂದು ಏನಾದ್ರು ಒಂದು ಜಾಬ್ ಸಿಕ್ಕಿ ಒಂದು ದಿನ ಹೋರಾಟ ಮಾಡಬೇಕು ಅಂದರೆ ಏನು ಮಾಡ್ತೀರಾ ನೀವು? ಹೋರಾಟ ಮಾಡ್ತೀವಿ. ಅದೇ, ಏನು ಹೋರಾಟ ಮಾಡ್ತೀರಾ? ಹಾಂ, ಅಲ್ಲ ಇವಾಗ ಎದುರುಗಡೆ ನಿಮಗೆ ಶತ್ರು ಸೈನ್ಯ ಬರ್ತಾ ಇದೆ. ಓಕೆ, ನೀವು ಮುಂದೆ ಇರ್ತೀರಾ, ಅವ್ರು ಅಲ್ಲೆಲ್ಲ ಫುಲ್ ಗನ್ ಹಿಡ್ಕೊಂಡು ಬರ್ತಾ ಇರ್ತಾರೆ, ನಿಮ್ಮ ಕೈಲೂ ಗನ್ ಇರುತ್ತೆ, ನೀವು ಹೋಗಿ ಏನು ಮಾಡ್ತೀರಾ? ಯಾರ್ಯಾರನ್ನು ಕರ್ಕೊಂಡು ಹೋಗ್ತೀರಾ? ಸೈನಿಕರನ್ನು ಕರ್ಕೊಂಡು ಹೋಗಿ ಯುದ್ಧ ಮಾಡ್ತೀರಾ? ಫೈನ್, ಬನ್ನಿ. ಓಕೆ, ನಮಗೋಸ್ಕರ ಅಷ್ಟೆಲ್ಲ ಅವ್ರು ಕಷ್ಟಪಡ್ತೀರ, ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅವ್ರಿಗೊಂದು ಮಾತು ಹೇಳಂಗಿದ್ರೆ ಏನು ಹೇಳ್ತೀರಾ ಹೇಳಿ? ಒಂದು ಮಾತು ನಿಮ್ಮ ಕಡೆಯಿಂದ, ನಿಮ್ಮ ಬ್ರದರ್ ಅಂದ್ಕೊಳ್ಳಿ, ನಿಮ್ಗೆ ಏನೋ ತಮ್ಮ ಅಂದ್ಕೊಳ್ಳಿ, ಎಷ್ಟೋ ಜನ ಇರ್ತಾರಲ್ಲ ಅಲ್ವಾ, ಹಾಂ, ಅವ್ರಿಗೆಲ್ಲ ಹೇಳ್ಕೊಡ್ತೀನಿ ಹೇಳಿ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ದೇವರ ಆಶೀರ್ವಾದ ಮಾಡಲಿ, ದೇವರ ಆಶೀರ್ವಾದ ಮಾಡಲಿ, ಅವ್ರ ಕುಟುಂಬಕ್ಕೆ, ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ, ದೇವರು ಶಕ್ತಿ ಕೊಡಲಿ. ಥ್ಯಾಂಕ್ಸ್. ಥ್ಯಾಂಕ್ಸ್. ನನಗೂ ಹೇಳ್ಬಿಟ್ರು ಅವರು. ಎನಿವೇಸ್, ಸೊ ಇರಲಿ. ಯಾಕೆಂದರೆ ನೋಡಿ, ನಾವು ಪ್ರತಿ ವರ್ಷ ಒಂದು ಸಂಭ್ರಮ ಥರ ಆಚರಣೆ ಮಾಡ್ತೀವಿ, ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮಧ್ಯೆ ನಾವಿಷ್ಟೆಲ್ಲ ಬದುಕೋದಿಕ್ಕೆ ಕಾರಣ ಎಷ್ಟೋ ಜನ ಸೋಲ್ಜರ್ಸ್ ಇದ್ದಾರೆ, ಎಷ್ಟೋ ಜನ ಫ್ರೀಡಮ್ ಫೈಟರ್ಸ್ ಇದ್ದಾರೆ, ಇವರೆಲ್ಲರನ್ನೂ ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ನಮ್ಮ ಜೊತೆ ಇನ್ನೊಂದಷ್ಟು ಏನಾದರೂ ಮಾತಾಡ್ಸೋಣ. ಹಾಯ್, ತಮ್ಮ ಹೆಸರು? ನಯನ. ಏನು ಓದ್ತಾ ಇರೋದು ನೀವು? BCOM ಓದ್ತಾ ಇದ್ರಾ? ಫೈನ್. ನಮ್ಮ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಯಾರು ಬರ್ದಿದ್ದು ಗೊತ್ತಾ? ರವೀಂದ್ರನಾಥ ಟಾಗೋರ್. ನೀವು ಏನಾದರೂ ಅಟ್ಲೀಸ್ಟ್ ಒಂದು ನೇಷನ್ ಬಗ್ಗೆ ಒಂದೇ ಒಂದು ಏನಾದರೂ ಹೇಳಂಗಿದ್ರೆ, ಒಂದು ಸಾಂಗ್ ಹೇಳಂಗಿದ್ರೆ ಏನು ಹೇಳ್ತೀರಾ? ಅಥವಾ ಏನಾದರೂ ಒಂದು ಮಾತು ದೇಶದ ಬಗ್ಗೆ ಒಂದು ಮಾತು ಹೇಳಂಗಿದ್ರೆ? ಅವರು ದೇಶಕ್ಕೆ ಅಷ್ಟೆಲ್ಲ ಹೋರಾಡಿ ಸ್ವಾತಂತ್ರ್ಯ ಕೊಡಿಸೋದ್ರಿಂದನೇ ನಾವು ಈ ಥರ ಎಲ್ಲ. ಯಾರು ಈ ಹೋರಾಟಗಾರರು? ಎಲ್ಲ ವುಮೆನ್ ಫ್ರೀಡಮ್ ಫೈಟರ್ಸ್. ಓಕೆ, ಎಲ್ಲರೂ ಹೋರಾಡಿ ಸ್ವಾತಂತ್ರ್ಯ ಕೊಡಿಸಿದ್ಕೋಸ್ಕರನೇ ಈ ಥರ. ಮೊದಲು ವುಮೆನ್ಸ್ಗೆಲ್ಲ ಶಿಕ್ಷಣ ಎಲ್ಲ ಇರಲಿಲ್ಲ, ಈ ಥರ ನಾವೆಲ್ಲ ಓದೋಕ್ಕೆಲ್ಲ ಅನುಭವ. ಓಕೆ,
ಮಾಡಿದ್ರೆ. ನಿಮಗೆ ಈ ಕೋವಿಡಿಂದ ಫ್ರೀಡಮ್ ಸಿಕ್ಕಿದೆಯಾ ಇನ್ನೂ ಇಲ್ವಾ? ಇನ್ನೂ ಸಿಕ್ಕಿಲ್ಲ. ಮೊದಲು ಈ ಫ್ರೀಡಮ್ಗೋಸ್ಕರ ಹೋರಾಡಬೇಕು. ಎಸ್, ಇನ್ನೊಂದು ಏನಂದರೆ ನೋಡಿ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ಆದರೆ ನಮಗೆ ಇದು ಯಾವುದೋ ಕೋವಿಡ್ ಅನ್ನೋ ಒಂದು ಕಾರಣದಿಂದಾಗಿ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮಗೆ. ಸೊ ಆದರೆ ಇಲ್ಲೊಂದು ಅಷ್ಟು ಜನ ಇದ್ದಾರೆ, ಇವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಲ್ವೋ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ವರ್ಷಿಣಿ. ವರ್ಷಿಣಿ ಅಂತ. ಏನು ಓದ್ತಾ ಇರೋದು ನೀವು? ಫೈನಲ್ ಇಯರ್ ಬಿ ಎಸ್ ಸಿ. ಫೈನಲ್ ಇಯರ್ ಬಿ ಎಸ್ ಸಿ. ಇವರೆಲ್ಲ ಹೆಂಗೆ ನಿಮಗೆ? ಫ್ರೆಂಡ್ಸ್. ಫ್ರೆಂಡ್ಸಾ? ಎಲ್ಲ ಬಾಡಿ ಗಾರ್ಡ್ಸ್ ಅನ್ಕೊಂಬಿಟ್ಟೆ. ಹಾಗೇನಿಲ್ಲ. ಮಾಸ್ಕ್ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ. ಫೈನ್. ದೇಶಕ್ಕೋಸ್ಕರ ಹೋರಾಡಿರೋರಲ್ಲಿ ಯಾರಾದರೂ ಒಂದು 3-4 ಜನ ಹೆಸರು ಹೇಳಂಗಿದ್ರೆ ಫ್ರೀಡಮ್ ಫೈಟರ್ಸ್. ಭಗತ್ ಸಿಂಗ್, ಮಹಾತ್ಮ ಗಾಂಧಿ, ನೆಹರು ಅವರು, ಸುಭಾಷ್ ಚಂದ್ರ ಬೋಸ್. ಓಕೆ. ಆಮೇಲೆ ಸಾಕು ಬಿಡಿ, ಅಷ್ಟು ಹೇಳ್ಬಿಟ್ರಲ್ಲ, ಖುಷಿ ಆಯ್ತು ನಮಗೆ. ಏನಾದರೂ ನಿಮಗೆ ಒಂದು ಮಿಲಿಟ್ರಿನಲ್ಲಿ ಒಂದು ಜಾಬ್ ಆಯಿತು, ನೀವು ಅಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ, ಇವರೇ ಮುಂದೆಗಡೆ ಇರೋರು ಬೇರೆ ಆಪೋಸಿಟ್ ಪಾರ್ಟಿಯವರು ಅಂದ್ಕೊಳ್ಳಿ, ಏನು ಮಾಡ್ತೀರಾ ನೀವು? ಒಂದೇ ಶೂಟ್ ಮಾಡ್ತೀರಾ? ಮಾತಾಡ್ತೀರಾ ಯಾಕೆ ಬಂದಿ ಅಂತ ಕೇಳ್ತಿರೋ? ಮಾತಾಡೋದಕ್ಕೆಲ್ಲ ಟೈಮ್ ಇರುತ್ತೆ ಸರ್, ನಮ್ಮ ಮೇಲೆ ಬಾಂಬ್ ಹಾಕಿದ್ರೆ ನಾವೇ ಇರಲ್ಲ. ಅದು ನಿಜ. ಅದು ಅಲ್ಲ, ಅವ್ರು ನೋಡಿದ್ರೆ ಹಂಗೆ ಅನ್ಸುತ್ತೆ ನಮಗೂ. ಪಾಪ ಹಂಗಿಲ್ಲ, ಪಾಪ ಹಂಗಿಲ್ಲ. ಒಂದು ಮಾತು, ಒಂದು ಮಾತು ಅಲ್ಲಿರೋ ಅಂತೆಲ್ಲ ನಮ್ಮ ಸೈನಿಕರಿಗೆ ಅಥವಾ ನಮ್ಮ ದೇಶಕ್ಕೋಸ್ಕರ ಹೋರಾಡೋರ್ಗೆ ಒಂದು ಮಾತು ಹೇಳಂಗಿದೆ, ಏನು ಹೇಳ್ತೀರಾ? ಸಲ್ಯೂಟ್. ಹೌದಾ? ಒಂದು ಸಲ್ಯೂಟ್ ಮಾಡ್ಬಿಡಿ ಹಾಗಾದ್ರೆ. ಥ್ಯಾಂಕ್ ಯು. ಎಸ್, ಅದು ನಿಜ. ಅಲ್ಲಿ ಏನಂತಂದರೆ ಈ ಬಾರ್ಡರ್ನಲ್ಲಿ ಎಲ್ಲ ನಾವು ಕೆಲಸ ಮಾಡಿರ್ತಾರಲ್ಲ ಸೈನಿಕರೆಲ್ಲ ಇರ್ತಾರಲ್ಲ, ಅವರಿಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅನ್ನೋದು ಮಾತ್ರ ಸಿಗುತ್ತೆ ಅಷ್ಟೇ. ನಿಜಕ್ಕೂ ಕೂಡ ಅಲ್ಲಿ ಟೈಮ್ ಸಿಗಲ್ಲ, ಕಣ್ಣು ತೆರೆದ್ರೊಳಗಡೆ ಅವ್ರ ಜೀವಗಳು ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಎಸ್, ಹಾಗೆ ಮತ್ತೊಂದು ಜನ ಇದ್ದಾರೆ, ನಾವು ಮಾತಾಡ್ಸೋಣ. ಈ ಒಂದು ಗ್ರೂಪು ಫುಲ್ ಎನರ್ಜಿಯಿಂದ ಫುಲ್ ಏನೇನೋ ಮಾಡ್ತಾ ಇದ್ರಿ ಇವರೆಲ್ಲ. ಮಾಸ್ಕ್ ತೆಗೀರಿ ದಯವಿಟ್ಟು. ಓಕೆ. ತಮ್ಮ ಹೆಸರು? ರೂಪ. ರೂಪ, ಏನು ಓದ್ತಾ ಇರೋದು ನೀವು? ಬಿ ಎಸ್ ಸಿ ಫೈನಲ್ ಇಯರ್. ಓಕೆ. ಎಷ್ಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಇದು? 75. ಲಾಸ್ಟ್ ಇಯರ್? 74. ಲಾಸ್ಟ್ ಇಯರ್ ಏನು ಮಾಡ್ತಾ ಇದ್ರಿ? ಬಿ ಎಸ್ ಸಿ. ಅಲ್ಲ, ಏನು ಈ ಟೈಮಲ್ಲಿ ಲಾಕ್ಡೌನಲ್ಲಿ ಇದ್ರಿ, ಸೊ ಮಿಸ್ ಮಾಡ್ಕೊಂಡ್ರಿ ಅಲ್ಲ ನೀವು? ಹಂಗೇನಿಲ್ವಾ, ಆರಾಮಾಗಿ ಮನೇಲಿದ್ದಿರಿ ಅಂತ ಹೇಳ್ತಾ ಇದ್ದೀರಾ. ಫೈನ್. ಇವಾಗ ನಾವು ನೀವು ಚಿಕ್ಕ ವಯಸ್ಸಿಂದನೂ ಆಲ್ಮೋಸ್ಟ್ ಸ್ಕೂಲಿಂದನೇ ನೀವೆಲ್ಲ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರ್ತೀರಾ, ಬಟ್ ನಾವು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ನಮಗೇನಿಸುತ್ತೆ, ಓಕೆ ಏನೋ ಒಂದು ಫ್ಲಾಗ್ ಹೋಯ್ಸ್ ಮಾಡ್ತಾರೆ, ಆಮೇಲೆ ಏನೋ ಒಂಚೂರು ಏನೋ ಸ್ವೀಟ್ ಕಿಟ್ಕೊಡ್ತಾರೆ, ತೊಗೊಂಡು ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೊರಟೋಗ್ಬಿಡ್ತೀವಿ. ಆದರೆ ನಮಗೋಸ್ಕರ ಎಷ್ಟೋ ಜನ ಹೋರಾಡಿದ್ದಾರೆ, ಹೋರಾಡ್ತಾ ಇದ್ದಾರೆ, ಇವಾಗಲೂ ಇದ್ದಾರೆ. ಸೊ ಯಾರಾದರೂ ಒಂದು 3-4 ಜನದ ಹೆಸರು ಹೇಳ್ತೀರಾ? ಬಾಲಗಂಗಾಧರ್ ತಿಲಕ್. ಓಕೆ. ಸುಭಾಷ್ ಚಂದ್ರ ಬೋಸ್. ಹ್ಞೂ. ಭರತ್ ಸಿಂಗ್. ಹ್ಞೂ. ಗಾಂಧೀಜಿ. ಹ್ಞೂ. ಓಕೆ. ಒಂದೇ ಒಂದು ರಿಕ್ವೆಸ್ಟು, ಒಂದು ಎಷ್ಟೊಂದು ಸಿನಿಮಾಗಳು ಬಂದಿದೆ ದೇಶಭಕ್ತಿ ಮೇಲೆ, ಯಾವ್ದಾನ ಒಂದು ಸಿನಿಮಾ ಹೆಸರು ಹೇಳಿ ನೋಡೋಣ. ಒಂದು ನಿಮಿಷ. ಮುತ್ತಿನ ಹಾರ ನೋಡಿದ್ದೀರಾ? ಎಷ್ಟು ವರ್ಷದಿಂದ ನೋಡಿದ್ರಿ? ರೀಸೆಂಟಾಗಿ ನೋಡಿದ್ರಾ? ಇಷ್ಟ ಆಯ್ತಾ ಮೂವಿ? ಓಕೆ, ಫೈನ್. ನೀವೇನು ಮಾಡ್ಕೊಂಡಿರೋದು? ಓಕೆ. ಇವರು ಒಂದು ಹಾರ ಹೇಳ್ತಾರಂತೆ, ಸೊ ಹಾರ್ಸನ್ ಅವ್ರ ಹತ್ರ. ಹ್ಞೂ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಎಸ್, ನಿಜಕ್ಕೂ ಖುಷಿ ಆಗುತ್ತೆ ನೋಡಿ. ನಾವು ಸರ್ಕಾರಿ ಸ್ಕೂಲ್ನಲ್ಲಿ ಓದೋರು ಅಂತಂದರೆ ನಮ್ಮನ್ನ ನೋಡೋ ರೀತಿಯೇ ಬೇರೆ ಥರ ಇರುತ್ತೆ ಅಲ್ವಾ? ಸೊ ನಾವುಗಳು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಎಷ್ಟೋ ಜನ ಆ ಥರ ಸಾಧನೆ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಪ್ರತಿಭೆಗಳಿರ್ತಾರೆ. ಬೇರೆ ಕಡೆಯೆಲ್ಲ ಬರೀ ಓದಬೇಕು, ಪರ್ಸೆಂಟೇಜ್ ತೆಗಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋದಿರುತ್ತೆ. ನಮ್ಮಲ್ಲಿ ಹಂಗಲ್ಲ, ಆರಾಮಾಗಿ ನಾವು ಓದ್ತೀವಿ, ಆಟ ಆಡ್ತೀವಿ, ಎಲ್ಲನೂ ಮಾಡ್ತೀವಿ, ಖುಷಿಯಾಗಿರ್ತೀವಿ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಆಡಿದ್ರಿ. ಎಸ್, ಹಾಯ್. ಇಲ್ಲೊಬ್ಬರು ತುಂಬ ತುಂಬ ಉದ್ದಕ್ಕಿರೋರು ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಂ, ಹಾಯ್ ಅಂತ ಜೋರಾಗಿ ಹೇಳಬೇಕು. ಹಾಯ್. ಹಾಯ್. ಹಾಂ, ಸರ್ ಮುಂದೆ ಬನ್ನಿ. ಓಕೆ, ನೀವೇನು ಓದ್ತಾ ಇರೋದು? ನಾನು ಫಸ್ಟ್ ಬಿ ಸಿ ಓದ್ತಾ ಇದ್ದೀನಿ. ಯಾರು ನಿಮ್ಗೆ ಅಡ್ಮಿಷನ್ ಮಾಡ್ಕೊಂಡಿದ್ದು? ಪ್ರಿನ್ಸಿಪಾಲ್. ಎಷ್ಟು ವರ್ಷ ನಿಮ್ಗೆ ಇವಾಗ? 19 ಇಯರ್ಸ್ ಅನ್ಸ್ತದೆ. ಓಕೆ. ಆ್ಯಕ್ಚುಲಿ ಸುಮ್ಮನೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಂಗೆ ಇವರು, ಇವ್ರಲ್ಲಿ ಒಂದು ಟ್ಯಾಲೆಂಟ್ ಇದೆ. ಸೊ ಅವ್ರು ಹಾಡ್ತಾರಂತೆ, ಹಾಡ್ಸೋಣ. ಕಮಾನ್, ಹಾಡಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಅಷ್ಟೇನಾ? ಅಷ್ಟೇ ಸಾಕು ಅವ್ರಿಗೆ. ನನ್ನನ್ನು ಹಿಂಗೆ ನೋಡ್ತಾವ್ರು ಅವರು.
ಸ್ವಲ್ಪ ಏನೇ ಮಾಡೋಕ್ಕಲ್ಲ, ತುಂಬ ಚೆನ್ನಾಗಿ ಆಡಿದ್ರಿ. ಹಾಂ, ಒಳ್ಳೇದಾಗಲಿ. ಎಸ್ ಆಗಿ ಮತ್ತೊಂದಿಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ತಮ್ಮ ಹೆಸರು? ನಾಗವೇಣಿ. ನೀವೇನು ಓದ್ತಾ ಇರೋದು? ಫಸ್ಟ್ ಬಿ ಸಿ ಓದ್ತಾ ಇರೋದು. ಫೈನ್ ಮೇಡಮ್. ಇವಾಗ ಒಂದು ಮೂರು ಸಿನಿಮಾ ಹೆಸರು ಹೇಳಿ ನೋಡೋಣ. ದೇಶದ ದೇಶಪ್ರೇಮ ಬಗ್ಗೆ ಇರೋ ಒಂದು ಸಿನಿಮಾ ಹೆಸರುಗಳು. ಹಾಂ, ಸಿಪಾಯಿ ರಾಮು. ಹ್ಞೂ, ಆಮೇಲೆ ಓಕೆ. ನಿಮ್ಮ ಫೇವ್ರೇಟ್ ಹೀರೋ ಯಾರು? ಅಲ್ಲ, ಯಾರೋ ಒಬ್ಬರು ಹೆಸರು ಹೇಳಿ. ಅವ್ರದ್ದೊಂದು ಮೂರು ಸಿನಿಮಾ ಹೆಸರು ಹೇಳಿ. ಮೊಗ್ಗಿನ ಮನಸ್ಸು ರಾಮ, ಮೊಗ್ಗಿನ ಮನಸ್ಸು ಲಕ್ಕಿ. ಏನೇ ಮಾಡೋಕ್ಕಾಗಲ್ಲ. ಓಕೆ, ಸೊ ಒಂದು ನಾಲ್ಕು ಜನದ್ದು ಫ್ರೀಡಮ್ ಫೈಟರ್ ಹೆಸರು ಹೇಳಿ ಮೇಡಮ್. ಗಾಂಧೀಜಿ, ನೆಹರು ಅವರು, ಭಗತ್ ಸಿಂಗ್ ಅವರು, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್. ಅಂಬೇಡ್ಕರ್ ಇರಲಿ ಅವೆಲ್ಲ ನಮ್ಮ ದೇಶಕ್ಕೋಸ್ಕರ ಮಾಡಿದ್ದಾರೆ. ಓಕೆ, ಸೊ ನಿಮ್ಗೆ ಏನಾದರೂ ಒಂದು ಚಾನ್ಸ್ ಸಿಕ್ಕರೆ ಈ ಎಲ್ಲ ಹೆಣ್ಮಕ್ಳಿಗೂ ಒಂದು ಫ್ರೀಡಮ್ ಕೊಡಿಸ್ಬೇಕು ಅಥವಾ ಇನ್ನೂ ಫ್ರೀಡಮ್ ಸಿಕ್ಕಿಲ್ಲ ಅನ್ನಂಗಿದ್ರೆ ಏನು ಹೇಳ್ತೀರಾ ಅದ್ರ ಬಗ್ಗೆ? ಸರ್, ನನಗೆ ಇರೋದು ಒಂದು ಆಸೆ, ನಾನು ಆರ್ಮಿಗೆ ಹೋಗ್ಬೇಕು ಅಂತ. ಓಕೆ, ಸೊ ಅದಕ್ಕಿಂತ ದೊಡ್ಡದೇನು ಇಲ್ಲ. ಅದಕ್ಕೆ ಈಗ ಆರ್ಮಿಗೆ ಆರ್ಮಿಲಿ ಹೋದ್ರೆ ಗರ್ಲ್ ಹೋಗ್ಬೇಕು ಅನ್ನೋದು ಒಂದು ಜಾಸ್ತಿ ಇದೆ. ಓಕೆ, ಫ್ಯಾಮಿಲಿ ಸಪೋರ್ಟ್ ಕೂಡ ಇದೆ ನನಗೆ. ಓಕೆ, ಏನಾದರೂ ಪ್ರಯತ್ನಗಳು ಮಾಡ್ತಾ ಇದ್ದೀರಾ? ಎನ್ ಸಿ ಸಿಗೆ ಸೇರ್ಕೋತಿದ್ದೀನಿ, ಅದಾದ್ಮೇಲೆ ಎನ್ ಡಿ ಎ ಮಾಡಬೇಕು, ಅದು ರ್ಯಾಂಕ್ ತಗೊಂಡು ಹಂಗೆ ಹೋಗ್ಬೇಕು ಅಂತ ಇದೆ. ಸೊ ಆರ್ಮಿಗೆ ಸೇರಬೇಕು ಅಂದ್ಕೊಂಡಿದ್ದೀರಾ? ಎಷ್ಟೋ ಜನ ಆರ್ಮಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಇವತ್ತಿಗೂ ಇದ್ದಾರೆ, ಸುಮಾರು ಜನ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಮಾತು ಹೇಳಂಗ್ರೆ ಏನು ಹೇಳ್ತೀರಾ? ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ದಯವಿಟ್ಟು ನೀವು ನಮಗೋಸ್ಕರ ಎಷ್ಟೊಂದು ಮಾಡ್ತಿದ್ದೀರ ಸರ್, ಅದಕ್ಕೆ ನಾವು ಋಣಿಯಾಗಿರ್ತೀವಿ. ಇನ್ನೂ ಏನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ, ಬಟ್ ನಾವು ಯಾವಾಗೂ ನಿಮಗೋಸ್ಕರ ಋಣಿಯಾಗಿರ್ತೀವಿ ಸರ್. ಯಾಕಂದರೆ ನೀವು ಬರೀ ನಿಮ್ಮ ಫ್ಯಾಮಿಲಿಗೋಸ್ಕರ ಅಲ್ಲ, ನಮ್ಮ ಫ್ಯಾಮಿಲಿಗೋಸ್ಕರ ಕೂಡ ನಮ್ಮ ದೇಶ ನೀವು ಕಾಯ್ತಿದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ನಿಜ ಖಂಡಿತ ಎಲ್ಲೋ ಒಂದು ಕಡೆ ಹೆಣ್ಮಕ್ಳುಗಳು ಕೂಡ ನಾನು ಮಿಲಿಟ್ರಿ ಸೇರ್ಬೇಕನ್ನೋದು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ, ಖುಷಿ ಆಗುತ್ತೆ ಎಲ್ಲ ಒಂದು ಕಡೆ. ಎಸ್, ಹಾಗೆ ಇನ್ನೊಂದು ಜನ ಮಕ್ಕಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಮೇಡಮ್, ತಮ್ಮ ಹೆಸರು? ಪುಷ್ಪ. ಅವ್ರೇನು ಓದ್ತಾ ಇರೋದು? ಥರ್ಡ್ ಬಿ ಎಸ್ ಸಿ ಓದ್ತಾ ಇರೋದು. ಫೈನ್, ದೇಶಕ್ಕೋಸ್ಕರ ಸುಮಾರು ಜನ ಏನೇನೋ ಮಾಡಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ, ಸೇವೆ ಮಾಡಿದ್ದಾರೆ, ಹಾಗೆ ದೇಶಕ್ಕೋಸ್ಕರ ಒಂದು ಗೀತನ ಕೂಡ ಬರೆದಿದ್ದಾರೆ, ಎಲ್ಲ ಆಗಿದೆ. ಸೊ ನೀವು ಇವತ್ತು ಇಂಡಿಪೆಂಡೆನ್ಸ್ ಡೇಗೋಸ್ಕರ ಏನು ಹೇಳಕ್ ಇಷ್ಟಪಡ್ತೀರಾ? ನಾನು ಒಂದು ಸಾಂಗ್ ಹೇಳಕ್ ಇಷ್ಟಪಡ್ತೀನಿ. ಹೇಳಿ. ಭಾರತ ದೇಶ ಒಂದೇ, ಎಲ್ಲರಿಗಿಂತ ಮುಂದೆ ಮುಂದೆ. ಭಾರತ ದೇಶ ಒಂದೇ, ಎಲ್ಲರಿಗಿಂತ ಮುಂದೆ. ಒಂದೇ ಬಳ್ಳಿ ಹೂಗಳಂತೆ ನಗು ನಗುತ ನಡೆವ ಮುಂದೆ ಮುಂದೆ. ಭಾರತ ದೇಶ ಒಂದೇ, ಪಾವನ ನದಿಗಳು ಹರಿವ ಪುಣ್ಯವೀ ಭರತ ಭೂಮಿ. ಪಾವನ ನದಿಗಳು ಹರಿವ ಪುಣ್ಯವೀ ಭರತ ಭೂಮಿ. ಸಂಸ್ಕೃತಿಯ ಪಾಠ ಕಲಿಸೋ ಇತಿಹಾಸ ಮೆರೆಯುವುದಲ್ಲಿ. ಭಾರತ ದೇಶ ಒಂದೇ, ಎಲ್ಲರಿಗಿಂತ ಮುಂದೆ. ಒಂದೇ ಬಳ್ಳಿ ಹೂಗಳಂತೆ ನಗು ನಗುತ ನಡೆವ ಮುಂದೆ ಮುಂದೆ. ಭಾರತ ದೇಶ ಒಂದೇ. ಜೈ ಹಿಂದ್. ವಾವ್, ಸೂಪರ್, ಖಂಡಿತ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಹಾಡಿದ್ರಿ. ಎಲ್ಲ ಕ್ಲಾಪ್ಸ್ ಮಾಡಿ ಒಂದ್ಸಲ ಅವ್ರಿಗೆ, ನಿಮ್ಮ ಸ್ನೇಹಿತರುಗಳು. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಹಾಡಿದ್ರಿ. ಎಸ್, ಹಾಗೆ ಇನ್ನೂ ಒಂದಷ್ಟು ಜನ ನನ್ನ ಜೊತೆ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ನಮಸ್ತೆ. ತಮ್ಮ ಹೆಸರು? ರಕ್ಷಿತ. ಫೈನಲ್ ಇಯರ್ ಬಿಕಾಂ. ಫೈನಲ್ ಇಯರ್ ಬಿಕಾಂ ಓದ್ತಾ ಇರೋದು. ಇವಾಗ ಎಷ್ಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಇದು? 75ನೇ ಸ್ವಾತಂತ್ರ್ಯೋತ್ಸವ. ಸೊ ಇದ್ರ ಸ್ಪೆಷಲ್ ಆಗಿ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ದೇಶಕ್ಕೆ ಎಲ್ಲ ಪ್ರಾಣ ಕೊಟ್ಟಿರ್ತಂತಹ ಎಲ್ಲ ಹುತಾತ್ಮರಿಗೆ ಅದನ್ನ ಧೈರ್ಯದಿಂದ ಜೋರಾಗಿ ಹೇಳಬೇಕು. ಅದನ್ನ ಯಾರ ಮನೇಲಿ ಅನ್ನ ಸೆಮ್ಮರಿಗೆ ಇನ್ನೇ ಸೆಮ್ಮ ಮಾಡಿಕ್ಕಿಲ್ಲ ಅಂತ ಹೇಳ್ಬಿಟ್ರೆ ನೀವು ಖುಷಿಯಿಂದ ಧೈರ್ಯದಿಂದ ಹೇಳಿ. ನೀವು ಹೇಳಿ ಮತ್ತೊಮ್ಮೆ. ನಮ್ಮ ದೇಶಕ್ಕೆ ಪ್ರಾಣ ಕೊಟ್ಟಂತಹ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ದೇಶಕ್ಕೋಸ್ಕರ ಓಡಾಡಿದ್ದಕ್ಕೆ. ಹಾಂ, ನೀವು ಇವಾಗ ಏನೋ ಒಂದು ಹಾಡು ಹೇಳ್ತೀರಾ, ಏನು ಮಾಡ್ತೀರಾ ನೀವು? ಹಾಡು ಹೇಳ್ತೀನಿ. ಹೇಳಿ ಮೇಡಮ್. ಎಲ್ಲರೂ ಗ್ರೂಪ್? ಏ, ಒಂಚೂರು ವೈಡ್ ಹೋಗಮ್ಮ, ಹತ್ರ ಹತ್ರ ಬನ್ನಿ, ಸ್ವಲ್ಪ ನೀವೇ ಹಿಡ್ಕೊಂಬಿಡಿ ಮೈಕ್ನ. ಹೇಳಿ ಇವಾಗ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಆಯ್ತಲ್ಲ, ಎಸ್, ತುಂಬ ಚೆನ್ನಾಗಿ ಆಡಿದ್ರು, ಖುಷಿಯಾಗುತ್ತೆ ಮಕ್ಳು ಹಿಂಗೆಲ್ಲ ಆಡೋದು ನೋಡಿದ್ರೆ. ನಾವು ಸ್ಕೂಲ್ ಓದ್ಬೇಕಾರೆಲ್ಲ ನಾವು ಹೇಳ್ತಾ ಇದ್ವಿ ಹಿಂಗೆ ಎಲ್ಲ ಸಾಂಗ್ಸು, ಖುಷಿಯಾಗುತ್ತೆ. ಓಕೆನಾ? ಥ್ಯಾಂಕ್ ಯು. ಎಸ್, ಹಾಗೆ ಮುಂದೆ ಒಂದು ಗ್ರೂಪ್ ಇದೆ, ಅವ್ರನ್ನ ಮಾತಾಡ್ಸೋಣ. ಇವರು ಹೆವಿ ಕ್ವಾಟ್ಲೆ ಮಾಡ್ತಿದ್ರು ಅವಾಗಲೇ ಇಂದ,
ಎಲ್ಲರೂ ಆಡ್ಕೊಂತಾ ಇದ್ದಾರೆ, ಎಲ್ಲರ ಜೊತೆ ನಗ್ತಾ ಇದ್ದಾರೆ, ಇವ್ರು ಮಾತಾಡ್ಸಿ ಮಸ್ತ್ ಏರ್ ನಿಮ್ದು. ಹೌದಾ, ಒಂಚೂರು ಮುಂದೆ ಬನ್ನಿ. ಎಸ್ ಮೇಡಮ್, ತಮ್ಮ ಹೆಸರು? ಗೀತಾ. ಏನು ಓದ್ತಾರೆ ಇದು? ಫೈನಲ್ ಇಯರ್ ಬಿಎಸ್ಸಿ. ಯಾಕೆ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಅಲ್ವಾ, ಸುಮ್ಮನೆ ಫೈನಲ್ ಇಯರ್ ಬಿಎಸ್ಸಿ ಅಂತ ಇದ್ದೀರಾ? ಬನ್ನಿ ಮುಂದೆ ಬನ್ನಿ, ಆರಾಮಾಗಿ ಬನ್ನಿ. ಇವತ್ತೇನಂದ್ರೆ ಸ್ವತಂತ್ರ ದಿನಾಚರಣೆ ಅಲ್ವಾ, ಇವತ್ತಾದ್ರೂ ನಾವು ಧೈರ್ಯದಿಂದ ಗೌರವದಿಂದ ಇರಬೇಕು, ಗರ್ವದಿಂದ ಇರಬೇಕು. ಆಯ್ತಾ? ಹಾಂ, ನಾಲ್ಕು ಜನದ ಹೆಸರು ಫ್ರೀಡಮ್ ಫೈಟರ್ ಹೆಸರು ಹೇಳಂಗಿದ್ರೆ? ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇನ್ನು ಮುಂತಾದ. ಇನ್ನು ಮುಂತಾದವರು ಬರ್ಕಳಿ ನೀವೇ. ಆಯ್ತಾ? ಎಷ್ಟನೇ ಇಸ್ವಿನಲ್ಲಿ ನಿಮಗೆ ಸ್ವತಂತ್ರ ಬಂತು? 1947. ಓಕೆ, ನೀವು ಹುಟ್ಟಿದ್ದೆ ಅವಾಗ? 2021 ಹುಟ್ಟಿದಾರೆ ಅಂತ. ಇವರು ಪ್ರತಿ ವರ್ಷ ಹುಟ್ಟನೇ ಇರ್ತೀವಿ. ಇಲ್ಲಿ ಮೇಡಮ್, ಎಷ್ಟನೇ ಇಸ್ವಿಲಿ ಹುಟ್ಟಿದ್ರಿ ಹೇಳಿ? 2001. ಅದೇ 20 ಸೇರಿಸ್ಕೊಂಬಿಟ್ರೆ ಅಷ್ಟೇ, ಅದು ಏನಾಗಿಲ್ಲ. ಅಲ್ಲಿ ನಮ್ಮ ದೇಶ ಕಾಯುವಂತ ಯೋಧರಿಗೆ, ನಮ್ಮ ದೇಶಕ್ಕೋಸ್ಕರ ಯಾರ್ಯಾರೆಲ್ಲ ಇವಾಗ ಪಣ ತೊಟ್ಟಿದ್ರು, ಎಲ್ರಿಗೂ ಒಂದು ಮಾತು ಹೇಳಂಗಿದ್ರೆ ಏನು ಹೇಳ್ತೀರಾ? ನೋಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ಅವ್ರು 2021 ಹುಟ್ಟಿದ್ದಾರೆ, ಒಂದು 6 ತಿಂಗಳಿಗೆ ಶ್ರದ್ಧೆ ಬೆಳೆದವ್ರೆ ಇರಲಿ. ಓಕೆನಾ? ಎಸ್. ಹಾಯ್, ತಮ್ಮ ಹೆಸರು? ಪಲ್ಲವಿ. ನೀವೇನು ಓದ್ತಾ ಇರೋದು? ಫೈನಲ್ ಇಯರ್ ಬಿಎಸ್ಸಿ. ಸೊ ಫೈನ್, ಇವಾಗ ಒಂದು 4 ಸಿನಿಮಾ ಹೆಸರು ಹೇಳಂಗಿದ್ರೆ, ಐ ಮೀನ್ ಏನಂದರೆ ನಮ್ಮ ದೇಶದ ಬಗ್ಗೆ ಬಂದಿರುವಂಥ 4-5 ಸಿನಿಮಾಗಳು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಹ್ಞೂ. ಹಾಂ, ಫಿಲ್ಮ್ಸ್ ನೋಡಲ್ಲ. ನಿಮ್ಮ ಫೇವ್ರೇಟ್ ಹೀರೋ ಯಾರು ಮೇಡಮ್? ಯಾರಿಲ್ವಾ? ಹೇಳೋದಿಲ್ಲ ಇವಾಗ, ಹೇಳಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಲ್ಲ, ಹೇಳಲ್ಲ ಇವಾಗ. ಓಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ, 75ನೇ ಸ್ವತಂತ್ರ ದಿನಾಚರಣೆ? ಏನೂ ಇಲ್ಲ, ನಮಗೋಸ್ಕರ, ನಮ್ಮ ಕಂಟ್ರಿಗೋಸ್ಕರ, ಫ್ರೀಡಮ್ಗೋಸ್ಕರ ತುಂಬ ಜನ ಫೈಟ್ ಮಾಡಿದ್ದಾರೆ. ಬಟ್ ಆದರೂ ಇವತ್ತಿನ ಸಮೇತನೂ ನಮ್ಮ ಇಂಡಿಯಾದಲ್ಲಿ ಮುಸ್ಲಿಮ್ಸ್ ವರ್ಸಸ್ ಹಿಂದೂಸ್ ನಡೀತಾನೆ ಇದೆ. ಸೊ ಅದೆಲ್ಲ ಬಿಟ್ಟು ಎಲ್ಲರೂ ಒಂದೇ ಅನ್ನೋ ಸಮಾನತೆ ಇರಬೇಕು. ಓಕೆ, ನಿಮಗೇನಾದರೂ ಒಂದು ಈ ಥರ ಸರಿ ಮಾಡೋಂಥ ಒಂದು ಚಾನ್ಸ್ ಸಿಕ್ಕರೆ ದೇಶಕ್ಕೋಸ್ಕರ ಏನು ಮಾಡ್ತೀರಾ? ಈಕ್ವಾಲಿಟಿ. ಈಕ್ವಾಲಿಟಿ, ಐ ಮೀನ್ ಈಗ ಎಸ್ ಸಿ ಎಸ್ ಟಿ ಅವ್ರಿಗೆಲ್ರಿಗೂ, ಲೈಕ್ ಅವ್ರಿಗೆ ಸಪ್ರೇಟ್ ಇದೆಯಲ್ಲ, ಅಂದರೆ ಮೀಸಲಾತಿನ ಸರಿ ಮಾಡಬೇಕು ಅಂತ. ಎಲ್ರಿಗೂ ಒಂದೇ, ಎಲ್ರಿಗೂ ಒಂದೇ, ಎಲ್ಲರೂ ಒಬ್ಬರೇ ಅನ್ನೋ ಥರ. ಯಾಕೆಂದರೆ ನಿಮ್ಮಲ್ಲೂ ಕೂಡ ಕಷ್ಟ ಇರುತ್ತೆ, ಅವರಲ್ಲೂ ಕೂಡ ಕಷ್ಟ ಇರುತ್ತೆ. ಓಕೆ, ಒಳ್ಳೆಯದಾಗಲಿ, ಖಂಡಿತ. ಅದು ಅವರ ಮಾತುಗಳು. ಸೊ ಹಾಗೆ ಇಲ್ಲೊಂದು ಗ್ರೂಪ್ ಇದೆ, ಇವರೇನೋ ಒಂದು ಡೈಲಾಗ್ ಹೇಳ್ತಾರಂತೆ. ನಾನು ಹೇಳ್ದಲ್ಲ, ರೆಡಿ ಮಾಡಿದ್ರಾ ಡೈಲಾಗ್ ಹೇಳೋರ್ನ? ರೆಡಿ ಮಾಡಿದ್ರಾ? ಯಾರಿದ್ದಾರ? ಓಕೆ, ಹೇಳ್ತೀರಲ್ಲ. ಓಕೆ, ಬನ್ನಿ. ಫೈನ್, ಇಲ್ಲೊಬ್ಬರಿದ್ದಾರೆ, ತಮ್ಮ ಹೆಸರು? ಕಾವ್ಯ. ಅವ್ರು ಏನು ಓದ್ತಾರದು? ಫೈನಲ್ ಇಯರ್ ಬಿಎಸ್ಸಿ. ಮೇಡಮ್, ಇದೆಷ್ಟನೇ ವರ್ಷ ಸ್ವಾತಂತ್ರ್ಯೋತ್ಸವ? 75ನೇ ವರ್ಷ. ಸೊ 75ನೇ ಸ್ವಾತಂತ್ರ್ಯೋತ್ಸವನ ಒಂದು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಏನು ಗೊತ್ತಾ? ಅದು ಅಮೃತ ಮಹೋತ್ಸವ ಅನ್ನೋ ಆಚರಣೆ ಮಾಡ್ತಾ ಇದ್ದಾರೆ. ಓಕೆ, ಈ ಕೋವಿಡ್ ಇರೋದ್ರಿಂದ ನಾವು ಅದಷ್ಟು ಮುಂಚೆ ಥರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ನೀವು? ಎಲ್ಲ ಸೇಫ್ ಆಗಿರ್ಬೇಕು ಅಲ್ವಾ, ಅಂದರೆ ಈ ಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಕೊರೋನಾ ಇದ್ರದ್ದು ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ಓಕೆ, ಇರೋದ್ರಲ್ಲಿ ಚೆನ್ನಾಗಿ ಮಾಡಬೇಕು ಅಂತ. ಓಕೆ, ದೇಶ ಕಾಯೋರಿಗೆ, ದೇಶಕ್ಕೋಸ್ಕರ ಪಣ ತೊಟ್ಟಿರೋರ್ಗೆ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರೋರಿಗೆ ಏನು ಹೇಳ್ತೀರಾ? ನಮಗೋಸ್ಕರ ಓಡಾಡಿದ್ದಾರೆ, ನಮಗೋಸ್ಕರ ಹೋರಾಡಿದ್ದಾರೆ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನಮಗೋಸ್ಕರ ದೇಶ ಕಾಯ್ತಿದ್ದಾರೆ, ಅವ್ರಿಗೇನು ಹೇಳ್ತೀರಾ? ಅವ್ರಿಗೊಂದು ಸೆಲ್ಯೂಟ್ ಹೊಡಿತು ನಮ್ಮ ಆರ್ಮಿ ಅವ್ರಿಗೆ, ಎಲ್ಲರಿಗೂ ಹೊಡೀರಿ ಒಂದು ಸೆಲ್ಯೂಟ್ ನೋಡೋಣ. ಹೆಂಗೆ ಹೊಡಿತೀರಾ? ಓಕೆ, ಆರ್ಮಿ ಅವರು, ಪೊಲೀಸ್ ಅವರು, ಎಲ್ಲರಿಗೂ ಧನ್ಯವಾದಗಳು. ಓಕೆ, ನಿಮ್ಮ ಫೇವ್ರೇಟ್ ಹೀರೋ ಯಾರು? ಫೇವ್ರೇಟ್ ಹೀರೋ ನಟ ಹೀರೋ ಯಾರು? ಸುದೀಪ್ ಕಿಚ್ಚ. ಅವ್ರಿಗೋಸ್ಕರ ಏನು ಹೇಳ್ತೀರಾ? ಕಿಚ್ಚ ಸುದೀಪ್ ಅವರು, ಅವರು ಮಾಡೋ ಹೆಲ್ಪು ಎಲ್ಲ ಚೆನ್ನಾಗಿರುತ್ತೆ, ಅವ್ರ ಮಾತು ಅಂದರೆ. ನಮ್ಮ ಯೂತ್ಸ್ಗೆಲ್ಲ ಹೆಂಗೆ ಗೊತ್ತಾ, ಮೇ ಬಿ ನೆಕ್ಸ್ಟ್ ಜನ್ರೇಷನ್ ಅಷ್ಟೇ ನಾವೆಲ್ಲ ಮರ್ತವೇ ಬಿಡ್ತೀವೇನೋ ಅದನ್ನೆಲ್ಲ. ಅದೇ ನಮ್ಮ ಫೇವ್ರೇಟ್ ಹೀರೋ ನಮಗೆಲ್ಲ, ಆದರೆ ಪಡ ನೆನಪಾಗ್ತವೆ ಆದಷ್ಟು ಸಾಧ್ಯ ಆದಷ್ಟು. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ, ನೀವು ಮನೇಲಿ ನಿಮಗೋಸ್ಕರ ದೇವ್ರನ್ನ ಕೇಳ್ಕೊತೀರ ಅಥವಾ ನಿಮಗೇನೋ ಬೇಕಾಗಿರೋದಕ್ಕೋಸ್ಕರ ದೇವ್ರನ್ನ ಕೇಳ್ಕೊತೀರ, ಅಟ್ಲೀಸ್ಟ್ ಒನ್ಸ್ ದೇಶ ಕಾಯೋರಿಗೋಸ್ಕರ ಅವ್ರು ಒಳ್ಳೇದಾಗಲಪ್ಪ ಅಂತ ಕೇಳ್ಕೊಳಿ. ಆಯಿತಾ? ಥ್ಯಾಂಕ್ ಯು. ಎಸ್, ಹಾಗೆ ನಮ್ಮ ಜೊತೆ ಒಬ್ಬರು ಸ್ಟೂಡೆಂಟ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಗುಡ್ ಮಾರ್ನಿಂಗ್, ತಮ್ಮ ಹೆಸರು? ಓಕೆ, ನಿಮಗೆ ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಎಷ್ಟನೇ ವರ್ಷದ್ದು? 75th. 75th.
ಸೊ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಏನು ಮಾಡ್ತೀರಾ ವಿ ಆರ್ ವೆರಿ ಪ್ರೌಡ್ ಟು ಬಿ ಆನ್ ಇಂಡಿಯನ್ ಬಿಕಾಸ್ ವಿ ಆರ್ ಸ್ಟ್ರಗಲಿಂಗ್ ಫ್ರಮ್ ಮೆನಿ ಕಂಟ್ರೀಸ್ ಫಾರ್ ಯುವರ್ ವಿ ಆರ್ ಫಸ್ಟ್ ಆಫ್ ಆಲ್ ವಿ ಆರ್ ವಿಶಿಂಗ್ ವೆರಿ ಹ್ಯಾಪಿ 750 ಇಂಡಿಪೆಂಡೆನ್ಸ್ ಡೇ ಥ್ಯಾಂಕ್ ಯು ಸಾಂಗ್ ಹೇಳ್ತೀನಿ ಅಂತ ಹೇಳಿ ಹೇಳಿ ಫಸ್ಟ್ ಆಫ್ ಆಲ್ ನಾನು ದೇವ್ರ ಸಾಂಗ್ ಹಾಡಕ್ಕೆ ಇಷ್ಟಪಡ್ತೀನಿ ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ನಿಜಕ್ಕೂ ತುಂಬ ಚೆನ್ನಾಗಿ ಆಡಿದ್ರು ನಿಮ್ಮ ಚಪ್ಪಾಳೆ ಬಂದಿವ್ರಿಗೆ ಎಸ್ ಖುಷಿ ಆಗ್ತಾ ಇದೆ ಸೊ ಹಾಗೆ ಎಲ್ಲ ಮಕ್ಕಳ ಜೊತೆ ಸೇರಿ ಒಂದು ಶುಭಾಶಯಗಳನ್ನು ತಿಳಿಸ್ತೀನಿ ಇವಾಗ ಎಲ್ಲ ದೇಶ ಕಾಯುವಂಥ ಯೋಧರಾಗಿರ್ಬೋದು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರೋರಾಗಿರ್ಬೋದು ಅಥವಾ ಇನ್ನೂ ಹೋರಾಟ ಮಾಡ್ತಿರುವಂಥಾಗಿರ್ಬೋದು ಅಥವಾ ಇಂಥ ಎಷ್ಟೋ ಪ್ರತಿಭೆಗಳಾಗಿರ್ಬೋದು ಇಂಥ ಕೋವಿಡ್ ಅಂತ ಸಂದರ್ಭದಲ್ಲಿ ಕೂಡ ಸುಮಾರು ಜನ ಡಾಕ್ಟರ್ಗಳಾಗಿರ್ಬೋದು ನರ್ಸ್ಗಳಾಗಿರ್ಬೋದು ಕೆಲವೊಂದಷ್ಟು ಜನ ಕಾಣದೇ ಇರೋ ಥರ ಸಹಾಯ ಮಾಡಿದ್ದಾರೆ ಅಂಥವ್ರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮಹಿಳಾ ಕಾಲೇಜಿನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿನಿಯರುಗಳು ಯಾವ ರೀತಿಯಾಗಿ ನಮ್ಮ ಜೊತೆ ಭಾಗವಹಿಸಿದ್ರು ಯಾವ ರೀತಿಯಾಗಿ ನಮ್ಮ ಜೊತೆ ಮಾತುಗಳನ್ನ ಆಡಿದ್ರು ಅಂತ ಸೊ ಖಂಡಿತವಾಗ್ಲೂ ಮತ್ತೊಮ್ಮೆ ಇದೇ ಸಂದರ್ಭದಲ್ಲಿ ನಿಮ್ಮ ಅಮೋಕ್ ಟಿವಿ ವತಿಯಿಂದ ಎಲ್ಲ ದೇಶ ಕಾಯುವಂಥ ಯೋಧರಿಗೂ ಕೂಡ ಹಾಗೆ ದೇಶಕ್ಕೋಸ್ಕರ ಹೋರಾಡಿದಂಥ ಎಲ್ಲ ಮಹನೀಯರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ಕೋವಿಡ್ ಅಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ ಸಾಕಷ್ಟು ಜನ ವಾರಿಯರ್ಸ್ ಇದ್ದಾರೆ ಸೊ ಅವರು ಕೂಡ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥದ್ದು ಇಂಥ ಒಂದು ಮಹಾಮಾರಿ ಕರೋನಾದಿಂದಲೂ ಕೂಡ ಸೊ ಈ ಸಂದರ್ಭದಲ್ಲಿ ಅಮೋಕ್ ಟಿವಿ ವತಿಯಿಂದ ಎಲ್ಲರಿಗೂ ಕೂಡ ಒಂದೇ ಒಂದು ಮಾತು ಹೇಳಿದ್ದಾರೆ ಒಂದು ಸೆಲ್ಯೂಟ್ನ ಮಾಡ್ತಾ ಇದ್ದೀನಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ